ಶಿವಭಕ್ತನು ಶಿವದೀಕ್ಷೆಯ ನಂತರ ತನ್ನ ಹಿಂದಿನ ಸಂಬಂಧಗಳನ್ನು ಕಳಚಿಕೊಳ್ಳಬೇಕು. ಹಾಗೆ ಮಾಡದೆ ಭವಿಜನರ ಅಂದರೆ ಶಿವಭಕ್ತರಲ್ಲದವರ ಜೊತೆಗೂಡಿ ಇರುವವರನ್ನು ಕಟುವಾಗಿ ಟೀಕಿಸಿದ್ದಾರೆ. ಹಂದಿ ಶ್ರೀಗಂಧವನ್ನು ಎಂದೂ ಇಷ್ಟಪಡದು. ಅದು ತನಗೆ ಪ್ರಿಯವಾದ ಅಮೇಧ್ಯದ ಕಡೆಗೆ ನಡೆಯುವುದು. ಹಾಗೆಯೇ ಭವಿಯು ಭಕ್ತನಾದ ಮೇಲೆಯೂ ತನ್ನ ಪೂರ್ವಕರ್ಮಗಳ ವಾಸನೆಯ ಸಂಬಂಧಗಳನ್ನು ಬಿಡದೆ ಅವರ ಜೊತೆಗೆ ಬೆರೆಯುವನು. ಹಾಗೆ ಮಾಡುವುದರಿಂದ ಅವನು ಹಂದಿ ಜನ್ಮಕ್ಕಿಂತಲೂ ಕನಿಷ್ಠನಾಗುತ್ತಾನೆ ಎಂದು ದೇವರ ದಾಸಿಮಯ್ಯನವರು ಟೀಕಿಸಿದ್ದಾರೆ. ಸತಿಯರ ಸಂಗವನು ಅತಿಶಯ ಗ್ರಾಸವನು, ಸತಿಯರ ಸಂಗವನು ಅತಿಶಯ ಗ್ರಾಸವನು, ಪೃಥ್ವಿಗೀಶ್ವರನ ಪೂಜೆಯನು, ಪೃಥ್ವಿಗೀಶ್ವರನ ಪೂಜೆಯನು, ಅರಿವುಳ್ಳಡೆ ಪರರ ಕೈಯಿಂದ ಮಾಡಿಸುವರೇ ರಾಮನಾಥ, ಅರಿವುಳ್ಳಡೆ ಪರರ ಕೈಯಿಂದ ಮಾಡಿಸುವರೇ ರಾಮನಾಥ, ರಾಮನಾಥ. ತನ್ನ ಹೆಂಡತಿಯ ಸಂಗವನ್ನು ಗಂಡನಾದವನು ತಾನೇ ಮಾಡಬೇಕು. ತನ್ನ ಸುಗ್ರಾಸ ಭೋಜನವನ್ನು ತಾನೇ ಸೇವಿಸಬೇಕು. ತನ್ನ ಇಷ್ಟಲಿಂಗ ಹಾಗೂ ಆರಾಧ್ಯ ದೇವತಾ ಪೂಜೆಯನ್ನು ತಾನೇ ಮಾಡಲು ಇಷ್ಟಾರ್ಥ ಸಿದ್ಧಿಸುವುದು. ತಿಳುವಳಿಕೆಯುಳ್ಳವರು ಅನ್ಯರಿಂದ ಮಾಡಿಸುವುದಿಲ್ಲ, ಮಾಡಿಸಲೂ ಬಾರದು ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ಮಾ
ಈಶ್ವರ ಧ್ಯಾನದಲ್ಲಿರಬೇಕು. ದೇಶವ ಹೊತ್ತ ಹಿರಿಯರು ಈಶ್ವರ ಧ್ಯಾನದಲ್ಲಿರಬೇಕು. ವೇಷವ ತೋರಿ ಗ್ರಾಸಕ್ಕಾಗಿ ಆಸೆ ಮಾಡಿ ಲೋಗರ ಮನೆಯ ಕಾದು. ವೇಷವ ತೋರಿ ಗ್ರಾಸಕ್ಕಾಗಿ ಆಸೆ ಮಾಡಿ ಲೋಗರ ಮನೆಯ ಕಾದು. ಗ್ರಾಸವ ಪಡೆದು ಉದರವ ಹೊರೆವ ವೇಷವು ಆದರ್ಶ ಲೋಕಹಿತ ಬಯಸುವ ಹಿರಿಯರಿಗೆ ಸಮಾಜ ಗೌರವಿಸುತ್ತದೆ. ಅವರು ಸದಾ ಈಶ್ವರನ ಧ್ಯಾನದಲ್ಲಿರಬೇಕು. ಕೆಲವರು ಹಿರಿತನದ ವೇಷ ಧರಿಸಿ ತುತ್ತು ಅನ್ನಕ್ಕಾಗಿ ಪರರ ಬಾಗಿಲು ಕಾಯ್ದು ಹಿಡಿ ಅನ್ನ ಪಡೆದು ಹೊಟ್ಟೆ ಹೊರೆಯುತ್ತಾರೆ. ಪರಕೀಯರ ಮನೆಯ ಕಾಯುವುದು ಹಿರಿತನಕ್ಕೆ ಅವಮಾನ. ಇದು ವೇಶ್ಯಾಸ್ತ್ರೀಗಿಂತಲೂ ಕನಿಷ್ಠ ಎಂದಿದ್ದಾರೆ ದೇವರದಾಸಿಮಯ್ಯನವರು. ನಿಮ್ಮನೊಲಿಸಿದ ಶರಣರಿಗೆ ಕುಲ ಛಲವ ಬಿಟ್ಟು ನಿಮ್ಮನೊಲಿಸಿದ ಶರಣರಿಗೆ ತಲೆವಾಗುವೆ ನಾನು ಕುಲಜರೆಂದು ತಲೆವಾಗುವೆ ನಾನು ಕುಲಜರೆಂದು ಬೆಪ್ಪನೆ ಬೆರೆತು ನಿಮ್ಮನೊಲಿಸಿದ ಶರಣರಿಗೆ ಬೆರೆತು ನಿಮ್ಮ ನೊಲಿಸಿದ ಶರಣರಿಗೆ ತಲೆವಾಗದವನ ತಲೆ ಶೂಲದ ಮೇಲನ ತಲೆ ಕಾಣ ಗಮ ಪಮ ಗಮ ಪಮ ಗಮ ಪಮ ಗಸ ತಲೆವಾಗದವನ ತಲೆ ಶೂಲದ ಮೇಲನ ತಲೆ ಕಾಣ ರಾಮನಾಥ ಮಗರಿಸ ಶೂಲದ ಮೇಲನ ತಲೆ ಕಾಣ ರಾಮನಾಥ 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 ಪಮ ಗಮ ಪಮ ಗಮ ಪದ ಪಮ ಗಮ ನಿಧ ಪಮ ಗಮ ಸಾನಿ ಸಾನಿ ದ ಪ ನಿಧ ನಿಧ ಪಮ ಗಮ ಗರಿಸ. ಅಷ್ಟ ಮದಗಳಲ್ಲಿ ಒಂದಾದ ಕುಲಮದ, ಅದನ್ನು ಬಿಟ್ಟು ನಿಮ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಶಿವಶರಣರಿಗೆ ನಾನು ತಲೆಬಾಗುವೆ. ಕುಲಜರೆಂದು ತಿಳಿದು ಅವರಿಗೆ ತಲೆಯ ಬಾಗದಿದ್ದರೆ ಶೂಲದ ಮೇಲಿನ ತಲೆಯೆಂದು ಹೇಳಿದ್ದಾರೆ ದೇವರ ದಾಸೀಮಯ್ಯನವರು. ಧರೆಯ ಕರಗದಂತಿರಿಸಿದೆ ಅಮ್ಮ
ಕತ್ತುಗೆ ಬೋದೆಗೆ ಇಲ್ಲದಂತಿರಿಸಿದೆ, ಎಲಿ ಮೃಡನೆ ನೀನಿಲ್ಲದೆ ಉಳಿದ ದೈವಂಗಳೇ ಹೋದೆ, ಎಲಿ ಮೃಡನೆ ನೀನಿಲ್ಲದೆ ಉಳಿದ ದೈವಂಗಳೇ ಹೋದೆ ರಾಮನಾಥ. ಈ ಜಗತ್ತಿನ ಸೃಷ್ಟಿಯನ್ನು ರಾಮನಾಥನು ಮಾಡಿದ್ದಾನೆ. ಇಲ್ಲಿರುವ ಇಳೆ, ಬೆಳೆ, ಆಕಾಶ, ಪೃಥ್ವಿ, ಅಗ್ನಿ ಮೊದಲಾದ ಪಂಚಭೂತಗಳನ್ನು ಒಂದಾದ ನಂತರ ಒಂದನ್ನು ಸೃಷ್ಟಿಸಿ ಅವುಗಳಿಂದ ಪರಸ್ಪರ ಒಂದಕ್ಕೊಂದು ಸಹಾಯಕವಾಗಿರುವಂತೆ ರಚಿಸಿದ್ದಾನೆ ಎಂಬ ಪ್ರಸ್ತುತತೆಯನ್ನು ಅರಿತ ದಾಸಿಮಯ್ಯನವರು, ಈ ಧರೆಯು ನೀರಿನಲ್ಲಿ ಹಲವಾರು ವರ್ಷಗಳಿಂದ ಇದ್ದರೂ ಕರಗಿಲ್ಲ, ಹಾಗೂ ಆಕಾಶಕ್ಕೆ ಯಾವುದೇ ರೀತಿಯ ಆಧಾರಗಳಿಲ್ಲ, ಈ ಎರಡನ್ನು ಹೀಗೆ ಇರುವಂತೆ ಮಾಡಿದ್ದು ನಿನ್ನಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ ಎಂಬ ಭಾವವನ್ನು ಇಲ್ಲಿ ಕಾಣಬಹುದು.